ಧರ್ಮ ನಾನು ಮಾಡಿದ ತಪ್ಪು ನನಗೆ ಪಶ್ಚಾತ್ತಾಪವಿದೆ ಇನ್ನು ಮುಂದೆ ಧರ್ಮವನ್ನ ಹೊಡೆಯುವ ಕೆಲಸ ಮಾಡೋದಿಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅಂತ ಬಾಳೆಹೊನ್ನೂರು ಪೀಠದ ರಂಭಾಪುರಿ ಶ್ರೀಗಳು ಹೇಳಿದ್ದಾರೆ ಇಲ್ಲಿಯವರೆಗೆ ಸಿದ್ದರಾಮಯ್ಯನವರಿಂದ ಅಧಿಕೃತವಾಗಿ ಯಾವುದೇ ರೀತಿಯಾದಂತ ಹೇಳಿಕೆ ಬಂದಿಲ್ಲ ಆದರೆ ಜಗದ್ಗುರುಗಳ ಮಾತನ್ನ ನಾವು ಫುಲ್ಲು ಅಂತ ಏನು ಸಚ್ಚಿದಾನಂದ ಪ್ರಭುಗಳು ಹೇಳಿದ್ರು ಆ ಥರ ಭಾವಿಸೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟಿಲ್ಲದೆ ಅವ್ರು ಓಪನ್ ಆಗಿ ಈ ರೀತಿ ಅಂತ ಹೇಳಿಕೆಯನ್ನ ಕೊಡೋಲ್ಲ ಇದಕ್ಕೆ ಮತ್ತೊಂದು ಕಡೆ ಎಂ ಬಿ ಪಾಟೀಲ್ ಅವ್ರು ರಿಯಾಕ್ಟ್ ಮಾಡಿ ಇಲ್ಲ ನಾನು ಪಂಚಪೀಠಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಿನ ದಿನದಲ್ಲಿ ನಾವು ಈ ಪ್ರತ್ಯೇಕ ಅನ್ನೋದಕ್ಕಿಂತ ಒಂದು 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 ಧರ್ಮವಾಗಿ ಮುಂದಕ್ಕೆ ಹೋಗ್ತೀವಿ ಅಂತ ಹೇಳಿದ್ದಾರೆ ಎಸ್ ಸರ್ ಪಾಟೀಲ್ ಹೇಳ್ರಿ ಸರ್ ಈಗ ಸಿದ್ದರಾಮಯ್ಯ ಅವರು ಹೇಳಿದ್ರು ಅಥವಾ ಹೇಳಿಲ್ಲೋ ಅನ್ನೋದು ಚರ್ಚೆ ನಮಗೆ ಇವತ್ತಿಗೆ ಮಾಡೋದು ಅವಶ್ ಅನಾವಶ್ಯಕ ಅಂತ ನನಗೆ ಅನಿಸ್ತದೆ ಕಾರಣ ಏನಪ್ಪ ಅಂತಂದ್ರೆ ಅವರು ಇಡೀ ಕರ್ನಾಟಕ ರಾಜ್ಯಕ್ಕೆ ಸಿದ್ದರಾಮಯ್ಯನವರು ಕೊಡುಗೆ ಲಿಂಗಾಯತ ಸಮಾಜಕ್ಕೆ ಅವ್ರ ಕೊಡುಗೆ ಅನ್ನೋದು ಗೊತ್ತಾಗಿದೆ ಹನ್ನೆರಡು ನೂರು ವರ್ಷಗಳಲ್ಲಿ ಎಂಟುನೂರ ಐವತ್ತು ವರ್ಷಗಳಲ್ಲಿ ಮೊಟ್ಟ ಮೊದಲನೇದಾಗಿ ಸಂವಿಧಾನಕ ಮಾನ್ಯತೆಯನ್ನು ನಮ್ಮ ಲಿಂಗಾಯತ ಧರ್ಮಕ್ಕೆ ಕೊಟ್ಟವರು ಸಿದ್ದರಾಮಯ್ಯನವರು ಅದಕ್ಕೆ ನಾವು ಯಾವಾಗಲೂ ಆಭಾರಿಯಾಗಿದ್ದೇವೆ ಇನ್ನು ಎರಡನೇದಾಗಿ ಇತ್ತೀಚಿನ ರಾಜಕಾರಣಿಗಳು ಚುನಾವಣೆ ಸಮಯದಲ್ಲಿ ತಮ್ಮ ತಮ್ಮ ಎಲ್ಲ ಓಟುಗಳನ್ನು ಗ್ಯಾದರ್ ಮಾಡ್ಕೊಳ್ಳೋಕ್ಕಾಗಿ ಯಾವ ಯಾವುದು ಕಾರಣಗಳನ್ನು ಅಥವಾ ಓಲೈಕೆಗಳನ್ನು ಮಾಡ್ತಾ ಇರ್ತಾರೆ ಅದೇ ರೀತಿಯಲ್ಲಿ ಇವತ್ತು ಕೂಡ ಆಗಿರಬಹುದು ಅಂತ ನನ್ನದೊಂದು ಕಲ್ಪನೆ ಇನ್ನೂ ಒಂದು ಮುಂದೆ ಹೋಗಿ ಹೇಳ್ತೀನಿ ಬೈ ಎನಿ ಚಾನ್ಸ್ ಸಿದ್ದರಾಮಯ್ಯವ್ರು ಹೇಳಿ ಅಥವಾ ಮತ್ತೊಬ್ಬರು ಯಾರೇ ನಾಯಕರೇ ಹೇಳಿದ್ರು ಹೇಳಿದ್ರು ಕೂಡ ಇದು ಲಿಂಗಾಯತ ಧರ್ಮದ ಮಾನ್ಯತೆ ಹೋರಾಟ ಕೊನೆಯವರೆಗೂ ಇದ್ದೇ ಇರುತ್ತೆ ಒಂದ್ ನಿಮಿಷ ಇದು ಒಂದ್ ನಿಮಿಷ ಮೇಡಮ್ ಸೈಲೆಂಟ್ ಆಗಿಲ್ಲ ಇನ್ನು ಹೆಚ್ಚಾಗಿದೆ ಒಂದ್ ಒಂದ್ ನಿಮಿಷದಿಂದ ಜಾಸ್ತಿ ಇನ್ನೂ ಹೆಚ್ಚಾಗಿದೆ ಇದು ಸಾರಿಯವ್ರ್ ಕೈಂಡ್ ಇನ್ಫಾರ್ಮೇಷನ್ ಬಾಳ ಹೆಚ್ಚಾಗಿದೆ ಇದು ಅಂಡರ್ ಕರೆಂಟ್ ಆಗಿ ಇಡೀ ರಾಜ್ಯದಲ್ಲಿ ಅಂಡರ್ ಕರೆಂಟ್ ಆಗಿ ಇಡೀ ರಾಜ್ಯದಲ್ಲಿ ಪರಿಸಿ ಪ್ರಸರಿಸ್ತಾ ಇದೆ ಅನನ್ ನೋಡಿ ನಾವು ಮೇಡಮ್ ಮೇಡಮ್ ನನಗೊಂದು ಅವಕಾಶ ಕೊಡಿ ಮಾತಾಡೋಕ್ಕೊಂದ್ ಲೆಟ್ ಮೀ ಲೆಟ್ ಮೀವ್ ಮೈ ಫ್ಲೋ ಆಫ್ ಥಾಟ್ ಕಟ್ ಮಾಡಬೇಡಿ ಏನಾಗುತ್ತೆ ಅಂದ್ರೆ ಈಗ ಅಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಇರುವಕ್ಕಿಂತ ಹೆಚ್ಚಿಗೆ ಇವತ್ತಿಗೆ ಲಿಂಗಾಯತ ಧರ್ಮದ ಮಾನ್ಯತೆ ಬಗ್ಗೆ ಪ್ರತಿಯೊಬ್ಬ ಮಗುವಿಗೂ ಕೂಡ ಇವತ್ತು ಪ್ರತಿಯೊಬ್ಬ ಕಾಲೇಜಿಗೆ ಹೋಗುವ ಮಗುವಿಗೂ ಕೂಡ ಏನು ಅವರ ಸಿದ್ಧಾಂತಗಳೇನು ಅವರ ಜ ಜಾತಿಯ ವ್ಯವಸ್ಥೆಯನ್ನು ಹೇಗೆ ಸದೆ ಪಡೆದರು ಅದು ಎಲ್ಲರೂ ಸಮಾನರಂತೆ ಹೇಗೆ ಹೇಳಿದರು ದಾಸೋಹ ಶಿಕ್ಷಣ ಜಂಗಮ ಅನ್ನೋದಕ್ಕೆ ಎಲ್ಲವನ್ನೂ ಇವತ್ತು ತಿಳ್ಕೊಳ್ತಾ ಇದ್ದಾನೆ ಇವತ್ತು ಏನಾಗ್ತಾ ಇದೆ ಅಂದರೆ ಇದು ಅಂಡರ್ ಕರೆಂಟ್ ಆಗಿ ಇಡೀ ರಾಜ್ಯದಲ್ಲಿದೆ ಒಂದು ನಿಮಿಷ